प्रिय वीक्षक श्रोतृबंधु दिवस नानु वेरिकोस वेन बग्गे तमगे केलव माहितिगळन्नु कोडबेकंत बयसि इल्लि जोग अंत हेळि संड्रु तालूकिदु ई वेरिकोस वेन्स अन्नुवंतद्दु यारिगे बर्तदे याके बर्तदे बंद मेले होगोदु हेगे होगलि एनेनु माड्तारे अन्नोदु कडे हेळिदारे ओंदु सण्ण इदन्नु यारु जास्ति निंतुकोंडु ಮೇಲಿಂದ ಮೇಲೆ ನಿಂತ್ಕೊಂಡು ಅಡುಗೆ ಮಾಡೋಂಥವ್ರಿಗಾಗಿರ್ಬೋದು, ಹುಡುಗರಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗ್ಬೋದು, ಅವರಿಗೆಲ್ಲ ಇದು ಬರ್ತದೆ. ಕೂತ್ಕೊಂಡು ತುಂಬ ಕೂತ್ಕೊಂಡು ಕಾಲು ಮಡಿಚಿಕೊಳ್ಳಾರ್ದಂಗೆ ಚೇರ್ ಮೇಲೆ ಸೋಫಾದ ಮೇಲೆ ಕೂತ್ಕೊಂಡವ್ರಿಗೆ ಕೂಡ ವೆರಿಕೋಸ್ ವೇನ್ಸ್ ಬರ್ತದೆ. ಕಾರಣ ಏನಂದರೆ, ನಮ್ಮ ಕಾಲಿನ ಮಧ್ಯ ಮೀನುಗಂಡದಲ್ಲಿ ಪಂಪಿಂಗ್ ಆಫ್ ಬ್ಲಡ್ ಸರಿಯಾಗಿ ನಾವು ಮಾಡದಿದ್ದರೆ ಅಲ್ಲಿ ನಮಗೆ ವೆರಿಕೋಸ್ ವೇನ್ಸ್ ಸ್ಟಾರ್ಟ್ ಆಗ್ತದೆ. ಶುದ್ಧ ರಕ್ತನಾಳದಲ್ಲಿ ಅಶುದ್ಧ ರಕ್ತನಾಳ ಸೇರಿ ಹಸಿರು ಇದಾಗ್ತದೆ. ಆ ಕೈ ಮತ್ತು ಕೈಯನ್ನು ಅಂಗೈಯನ್ನು ಆಕಾಶಕ್ಕೆ ಹಿಡಿದಾಗ ಅದರ ಒಳಭಾಗ, ಎರಡು ಕೈ ಒಳಭಾಗದಲ್ಲಿ ಮತ್ತು ಕಾಲಿನ ಒಳಭಾಗದಲ್ಲಿ ವೆರಿಕೋಸ್ ವೇನ್ಸ್ ಇರ್ತದೆ. ಹಾಗೆ ಮಂಡಿಯ ಹಿಂಬಡಿ ಹಿಂಬಿನ ಹಿಂದಿನದಲ್ಲಿ ಅಥವಾ ಹಿಂಬಡದ ಹಿಂಬ ಭಾಗದಲ್ಲಿ ಅಲ್ಲಿ ಕೂಡ ಈ ಜಾಯಿಂಟ್ ಆಗಿರ್ತವೆ, ಒಂದೊಂದು ನರಗಳು ಜಾಯಿಂಟ್ ಆಗಿ ಹಸಿರಾಗಿರ್ತವೆ, ಅದಕ್ಕೆ ಸ್ಪೈಡರ್ ವೇನ್ಸ್ ಕೂಡ ಅಂತಾರೆ. ಇನ್ನು ಅನೇಕ ಲಿಚ್ಚಿ ವೇನ್ಸ್ ಅಂತಲೂ ಹೇಳ್ತಾರೆ, ಅಲ್ಲಿ ಹೆಂಗೆ ಮಾರ್ಕರ್ ಅಂತವು. ಇದಕ್ಕೆ ಸಾಮಾನ್ಯವಾಗಿ ನಾವು ಪರಿಹಾರ ಅಂತಂದರೆ ಬರ್ದಂಗೆ ನೋಡ್ಕೊಳ್ಳೋದು ಮೊದಲನೇ ಪರಿಹಾರ. ಬಂದ ಮೇಲೆ ಇದಕ್ಕೆ ಆಯುರ್ವೇದದಲ್ಲಿ ತುಂಬ ಔಷಧಿಗಳದು, ಇಂಗ್ಲೀಷ್ ಮೆಡಿಸಿನಲ್ಲಿ ಕಟ್ ಮಾಡಿ ಕಟ್ ಮಾಡಿ ಅಲ್ಲಿ ಬ್ಲಾಕ್ ಆಗ್ತಾ ಹೋಗತಿ, ಅಲ್ಲಿ ಕೂಡ ನಿಮಗೆ ಕಟ್ ಮಾಡಿ ಸ್ಟಂಟ್ ಆಗ್ತಾರೆ. ಅವಾಗ ಅಶುದ್ಧ ರಕ್ತನಾಳ ಶುದ್ಧ ರಕ್ತನಾಳಕ್ಕೆ ಹೋಗದಂಗೆ ನೋಡಿ ಅದು ಮತ್ತೆ ನೇರವಾಗಿ ಹೃದಯಕ್ಕೆ ಹೋಗಂಗೆ ನೋಡ್ಕೊಂತಾರೆ. ಅಲ್ಲಿ ಹೃದಯದ ಕವಾಟುಗಳು, ಅಶುದ್ಧ ರಕ್ತನಾಳದ ಕವಾಟುಗಳು ಏನಾದರೂ ಸರಿಯಾಗಿ ವರ್ಕ್ ಮಾಡಲಿಲ್ಲ ಇದೆಲ್ಲ ಉತ್ಪತ್ತಿ ಆಗ್ತದೆ. ಆಹಾರದ ದೋಷದಿಂದ ಇದು ಹೆಚ್ಚು ಬರುವಂಥದ್ದು, ಸಾಕಷ್ಟು ನಿಂತ್ಕೊಂಡು ಕೆಲಸ ಮಾಡೋರಿಗೆ ಬರುವಂಥದ್ದು, ಕಾಲೆಳೆ ಬಿಟ್ಕೊಂಡು ನಿಂತ್ಕೊ ಕುತ್ಕೊಂಡ್ರವರಿಗೆ ಕೆಲಸ ಮಾಡೋರಿಗೆ ಬರುವಂಥದ್ದು, ಹಾಗೆ ಎ ಸಿ ರೂಮ್ನಲ್ಲಿರುವವರಿಗೆ ಮಾಡುವ ಬರುವಂಥದ್ದು, ಇನ್ನು ನಿಂತು ಅಡುಗೆ ಮಾಡುವಂಥ ಹೆಣ್ಮಕ್ಳಿಗೆ ಕೂಡ ಇದು ವೆರಿಕೋಸ್ ವೇನ್ಸ್ ಬರುವಂಥದ್ದು. ಸಾಮಾನ್ಯವಾಗಿ ಹೆಚ್ಚು ವೆರಿಕೋಸ್ ವೇನ್ಸ್ ಬರೋದು ಹೆಣ್ಮಕ್ಳಿಗೆ. ಆಮೇಲೆ ತೂಕ ಜಾಸ್ತಿ ಆಗ್ತದೆ, ಕೈಕಾಲೆಲ್ಲ ನೋವುಗಳು ಬರ್ತವೆ, ಆಮೇಲೆ ಅದರಿಂದ ಸಣ್ಣ ಪುಟ್ಟದ ಜ್ವರ ಅಥವಾ ಮನಸ್ಸಿನ ಲವಲವಿಕೆ ಕೂಡ ಹೋಗ್ತದೆ. ಇದನ್ನು ನಾವು ಮಾಡಲಿಕ್ಕೆ ರಸ ಔಷಧಿ ಅಂತ ಹೇಳ್ತೀವಿ, ಪಾದರಸ ಇತರೆಲ್ಲ ಹಾಕಿ ಮಾಡುವಂಥ ಆಯುರ್ವೇದದಲ್ಲಿದೆ. ಔಷಧಿ ಹೆಸರು ಏನು ಹೇಳೋದು? ಅದು ಸಾಮಾನ್ಯವಾಗಿ ಅದಕ್ಕೆ ಇವತ್ತು ಹೆಸರು ಕೊಟ್ಟಲ್ಲ, ಕೆಲವು ಔಷಧಿ ಮಾಡುವಂಥ ನಾಟಿ ಔಷಧಿಗಾರರು ಇದನ್ನು ಮಾಡ್ತಾರೆ, ಅದಕ್ಕೆ ಹೆಸರು ತೊಗೊಂಡಿಲ್ಲ ಇವರು. ಅಲ್ಲಿ ವೆರಿಕೋಸ್ ಆಯಿಲ್ ಅಂತಲೇ ಅದಕ್ಕೆ ಬರೆದು ಮಾಡ್ತಾರೆ, ಯಾವ ಕಂಪ್ನಿ ಹೆಸರನ್ನು ಇಟ್ಕೊಂಡಿಲ್ಲ. ಇದಕ್ಕೆ ಇನ್ನೂ ನೀವು ಬರದಂಗನ್ನು ನೋಡ್ಕೋಬೇಕಾಗಿದ್ದರೂ ಕೂಡ ಮಹಾನಾರಾಯಣ ತೈಲ, ಅಶ್ವಗಂಧರ ಇದನ್ನು ರಸಾಯನಗಳಾಗಲಿ ಅಥವಾ ಜ್ಯೇಷ್ಠ ಮಧುದಾಗಲಿ ಇವನ್ನ ಸಣ್ಣ ಪ್ರಮಾಣದ ಬಳಕೆ ಬಂದಾಗ ನಮ್ಮ ಜೀರ್ಣಾಂಗ ಸರಿಯಾಗಿದ್ದಾಗ ಈ ವೆರಿಕೋಸ್ ವೇನ್ಸ್ ಬರೋದು ತುಂಬ ಕಡಿಮೆ ಆಗ್ತದೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ನಾವು ಮನಸ್ಸನ್ನು ಪ್ರಫುಲ್ಲಿತ ಇಟ್ಕೊಳ್ಳಿಲ್ಲದ್ರೆ, ಮನಸ್ಸನ್ನು ತುಂಬ ಸ್ಟ್ರೆಸ್ಗೆ ಅಥವಾ ಡಿಪ್ರೆಷನ್ಗೆ ಒಳಪಡಿಸ್ತಾ ಕೂಡ ವೆರಿಕೋಸ್ ವೇನ್ಸು ತುಂಬ ಉಲ್ಬಣ ಆಗ್ತದೆ. ಬರ್ತಾ ಬರ್ತಾ ಬೆನ್ನೋವನೇ ಹೆಚ್ಚು ಬಂದು ಮಲಗೋಕ್ಕಾಗಲ್ಲ, ಕುಂದ್ರಕ್ಕಾಗಲ್ಲ, ಆಮೇಲೆ ನಡಿಲಿಕ್ಕಾಗಲ್ಲ, ಕಾಲು ಉರಿ ಬರೋದು, ನಡಿಲಿಕ್ಕಾಗಲ್ಲ, ಒಂದು ಹೆಜ್ಜೆ ಇಡೋಕ್ಕಾಗಲ್ಲ ಅಂತ ಪಟ್ಟಿ ಬಂದಾಗ ನಾವು ಆಪ್ರೇಷನ್ನಿಗೆ ಇಂಗ್ಲೀಷ್ ಕಡೆಗೆ ಹೋದರೆ ಆಪ್ರೇಷನ್ ಮಾಡುವ ಅಂತಾರೆ. ನಮ್ಮ ಆಯುರ್ವೇದದಲ್ಲಿ ನಿಮಗೆ 48 ದಿನವರೆಗೂ ವೆರಿಕೋಸ್ ವೇನ್ಸಿನ ಮೇಲೆ ಲೈಟಾಗಿ ನಾವು ಆಯಿಲ್ ಮಸಾಜ್ ಮಾಡ್ಕೊಂಡಾಗ ನಿಮಗೆ ಜೀವನ ಪರ್ಯಂತರ ಈಗ ಕಾಂಟ್ಯಾಕ್ಟ್ ಮಾಡೋದು ಸಿಗುತ್ತಲ್ಲ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ತುಂಬ ಉತ್ಕೃಷ್ಟವಾದ ಸಿಗ್ತದೆ. ಹೊಸಪೇಟೆ ಕೆಲವು ಆಯುರ್ವೇದ ಅಂಗಡಿಯಲ್ಲಿ ಕೂಡ ಸಿಗ್ತದೆ, ಶಿವಾನಂದ ಸ್ಟೋರ್ ಆಗಿರ್ಬೋದು, ಸೌದರ್ಯ ಪ್ರದರ್ಶನ ಸಿಗ್ಬೋದು. ಸ್ವಲ್ಪ ಉತ್ಕೃಷ್ಟತೆ ಕಮ್ಮಿ ಇರ್ತದೆ ಟ್ರೇಡಿಂಗ್ ನಮ್ಮಲ್ಲಿ ಮಾಡಿಸ್ತಾ ಇದ್ದಾರೆ, ಅವರು ತುಂಬ ಚೆನ್ನಾಗಿರೋಂಥ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿ ನಾನು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಯಾರಿಗಾದರೂ ನಾವು ಕೊರಿಯರ್ ಮೂಲಕ ಕಳಿಸಿ ಹಚ್ಕೊಳ್ಳೋದು ಕೂಡ ಭಾಳ ಎಜುಕೇಟ್ ಮಾಡ್ತೀವಿ. ಹಾಗೆ ಹಚ್ಕೊಂಡ ಮೇಲೆ ಕೈಯನ್ನು ಡಿಟರ್ಜೆಂಟ್ ಸೋಪ್ನಿಂದ ತೊಳ್ಕೊಂಡೇ ನೀವು ಮಾಡಬೇಕು, ಇಲ್ಲಾದರೆ ಅದು ಭಾಳ ಬೇದಿ ಕಾರಕ ಆಗಿರ್ತದೆ ಅಥವಾ ನಿಮಗಿನ್ನೂ ಬೇರೆ ಬೇರೆ ವಿಷಯಗಳು ಅದರಲ್ಲಿ ತೊಂದರೆ ಆಗ್ಬೋದು, ಹುಷಾರೇ ನೀವು ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಕೂಡ ನೋಡ್ದಂಗೆ ಇಟ್ಕೋಬೇಕು. ತುಂಬಾ ಧನ್ಯವಾದಗಳು, ನಮಸ್ತೆ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.